ಹೆಲೋ ಎವ್ರಿವನ್, ವೆಲ್ಕಮ್ ಟು ಕನ್ನಡ ಬ್ಯೂಟಿ ಚಾನಲ್. ನಾನು ಸ್ವಾತಿ. ಸೊ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಅಗಸೆಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡ್ಬೋದು ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ವಿಡಿಯೋನ ಎಂಟನ ಖಂಡಿತವಾಗಿ ನೋಡಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ, ಸೊ ಅಗಸೆಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಮ್ಮ ತ್ವಚೆಯ ಸೌಂದರ್ಯವನ್ನು ಕಾಪಾಡ್ಬೋದು ಅಂತ. ಸೊ ಆ ವಿಡಿಯೋ ನೀವು ಇನ್ನೂ ಕೂಡ ನೋಡಿಲ್ಲ ಅಂದರೆ ಖಂಡಿತವಾಗಿ ಹೋಗಿ ನೋಡಿ. ಸೊ ಇವಾಗ ನೋಡೋಣ ಇದನ್ನು ಯಾವ ರೀತಿ ಉಪಯೋಗಿಸ್ಬೋದು ಅಂತ. ಸೊ ಇದು ಅಗಸೆಯ ಜೆಲ್. ಸೊ ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಯಾವ ರೀತಿ ಮಾಡೋದು ಅಂತ. ಈ ಅಗಸೆಯ ಜೆಲ್ ನಮ್ಮ ಕೂದಲಿಗೆ ಹಾಗೆ ತ್ವಚೆಗೆ ತುಂಬಾ ಉಪಯೋಗಕಾರಿ. ಸೊ ಹಾಗಾಗಿ ಇದನ್ನು ಈ ರೀತಿ ಮಾಡಿಕೊಂಡು ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಡ್ಬೋದು. ಸೊ ಈ ಜೆಲ್ನ ನೀವು ಈ ರೀತಿ ಫೇಸ್ಗೆ ಡೈಲಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಆಕ್ನಿ ಮಾರ್ಕ್, ಡಾರ್ಕ್ ಸ್ಪಾಟ್, ಪಿಗ್ಮೆಂಟೇಷನ್, ಆ್ಯಕ್ನಿ ಇವೆಲ್ಲ ಪ್ರಾಬ್ಲಮ್ ಕ್ರಮೇಣವಾಗಿ ದೂರವಾಗಿ ಒಂದು ರೇಡಿಯಂಟ್ ಗ್ಲೋ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ಸೊ ಅದೇ ರೀತಿ ಈ ಜೆಲ್ನ ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು ನೀವು ಯಾವ ರೀತಿ ಹೇರ್ ಆಯಿಲ್ನ ಅಪ್ಲೈ ಮಾಡ್ತಿರಲ್ಲ ಆ ರೀತಿ ಈ ಜೆಲ್ನ ಅಪ್ಲೈ ಮಾಡಿ ಎವ್ರಿ ಹೇರ್ ವಾಶ್ಗಿಂತ ಮುಂಚೆ. ಸೊ ಇದು ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಅದೇ ರೀತಿ ನಿಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನೋಡೋಣ ಇದನ್ನು ಹೇರ್ಸ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ. ಸೊ ಇದು ಅಗಸೆಯ ಪೇಸ್ಟ್. ಸೊ ಇದು ನಾನು ಯಾವ ರೀತಿ ಮಾಡಿದೆ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೀವು ಖಂಡಿತವಾಗಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಅಗಸೆಯಲ್ಲಿ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಇದು ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಸೊ ಅದೇ ರೀತಿ ಇದರಲ್ಲಿ ಒಮೆಗಾ 3 ಇರೋದ್ರಿಂದ ಸೊ ಇದು ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಉಪಯೋಗಕಾರಿ. ಸೊ ಈ ರೀತಿ ಇದನ್ನು ಅಪ್ಲೈ ಮಾಡಿಕೊಂಡು 30 ಮಿನಿಟ್ಸ್ ಆದ ನಂತರ ನಿಮ್ಮ ನಾರ್ಮಲ್ ಶ್ಯಾಂಪೂ ಮತ್ತು ಕಂಡೀಷ್ನರ್ ಜೊತೆ ನಿಮ್ಮ ಹೇರ್ನ ವಾಶ್ ಮಾಡ್ಕೊಳ್ಳಿ. ಸೊ ಇದರ ರಿಸಲ್ಟ್ನ ನೀವು ಫಸ್ಟ್ ಯೂಸ್ನಿಂದನೇ ನೋಡ್ಬೋದು, ತುಂಬಾ ಯೂಸ್ಫುಲ್ ಆಗಿದೆ. ಸೊ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಸೊ ನಿಮ್ಮ ಹೇರ್ಸ್ನ ಸಿಲ್ಕಿ ಶೈನಿ ಮಾಡುತ್ತೆ.